ಓಂ ಶಾಂತಿ. ಮುರುಳಿಯ ದಿನಾಂಕ 10/1/2022. ಪ್ರಾತಃ ಮುರುಳಿ. ಬಾಬ್ದಾದ ಮಧುವನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಶ್ರೀಮಂತದಂತೆ ಎಲ್ಲರ ಆತ್ಮಿಕ ಪಾಲನೆ ಮಾಡಬೇಕು, ಖುಷಿಯ ಔಷಧವನ್ನು ತಿನ್ನಬೇಕು ಮತ್ತು ಅನ್ಯರಿಗೂ ತಿನ್ನಿಸಬೇಕು. ಇದೇ ಸತ್ಯವಾದ ಸತ್ಕಾರವಾಗಿದೆ. ಪ್ರಶ್ನೆ: ಜ್ಞಾನದಲ್ಲಿ ಆಧ್ಯಾತ್ಮಿಕತೆಯ ಹರಿತ ತುಂಬುವ ವಿಧಿ ಏನಾಗಿದೆ? ಅದರಿಂದ ಯಾವ ಯಾವ ಲಾಭಗಳಾಗುತ್ತವೆ? ಉತ್ತರ: ಯಾವಾಗ ಅನ್ಯರಿಗೆ ಜ್ಞಾನ ಹೇಳುತ್ತೀರ ಆಗ ಆತ್ಮ ಎಂದು ತಿಳಿದು ಆತ್ಮನಿಗೆ ಜ್ಞಾನ ಕೊಡಿ. ಇದರಿಂದ ಆಧ್ಯಾತ್ಮಿಕತೆಯ ಹರಿತ ಉಂಟಾಗುತ್ತದೆ, ಹರಿತ ತುಂಬುತ್ತದೆ. ಈ ಹೊಸ ಅಭ್ಯಾಸದಿಂದ ಯಾರಿಗಾದರೂ ಜ್ಞಾನ ಹೇಳಿದಾಗ ತಕ್ಷಣ ಅವರಿಗೆ ನಾಟುತ್ತದೆ, ಬಾಣ ತಗುಲುತ್ತದೆ, ಶರೀರದ ಪರಿವೆ ಸಮಾಪ್ತಿಯಾಗುತ್ತದೆ. ನಂತರ ಮಾಯೆಯ ಬಿರುಗಾಳಿಗಳು ಅಥವಾ ಕೆಟ್ಟ ಸಂಕಲ್ಪಗಳು ಸಹ ಬರುವುದಿಲ್ಲ, ಕೆಟ್ಟ ದೃಷ್ಟಿಯೂ ಇರುವುದಿಲ್ಲ. ಓಂ ಶಾಂತಿ. ಜ್ಞಾನದ ಮೂರನೆಯ ನೇತ್ರವನ್ನು ಕೊಡುವಂತಹ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಜ್ಞಾನದ ಮೂರನೇ ನೇತ್ರವನ್ನು ತಂದೆಯವರಲ್ಲದೆ ಮತ್ಯಾರೂ ಸಹ ಕೊಡಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ. ಇದರಿಂದ ಈ ಹಳೆಯ ಪ್ರಪಂಚ ಬದಲಾಗುವುದಿದೆ ಎಂಬುದನ್ನು ಈಗ ನೀವು ತಿಳಿದುಕೊಂಡಿದ್ದೀರಾ. ಇದನ್ನು ಯಾರು ಬದಲಾಯಿಸುತ್ತಾರೆ ಮತ್ತು ಹೇಗೆ ಬದಲಾಯಿಸುತ್ತಾರೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಏಕೆಂದರೆ ಅವರಿಗೆ ಜ್ಞಾನದ ಮೂರನೆಯ ನೇತ್ರವೇ ಇಲ್ಲ. ನೀವು ಮಕ್ಕಳು ಈಗ ಜ್ಞಾನದ ಮೂರನೆಯ ನೇತ್ರವನ್ನು ಪಡೆದುಕೊಂಡಿದ್ದೀರಾ. ಅದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. ಇದಾಗಿದೆ ಜ್ಞಾನದ ಸಾಕ್ರೇನ್. ಸಾಕ್ರೀನ್ನ ಒಂದು ಹನಿಯೂ ಸಹ ಬಹಳ ಮಧುರವಾಗಿರುತ್ತದೆ. ಜ್ಞಾನದ ಆ ಒಂದು ಅಕ್ಷರವೇ ಮನ್ಮನಾಭವವಾಗಿದೆ. ಈ ಅಕ್ಷರ ಎಲ್ಲದಕ್ಕಿಂತ ಅತಿ ಮಧುರವಾಗಿದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ತಂದೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ತಂದೆ ಬಂದಿರುವುದೇ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು. ಅಂದಾಗ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಹೇಳ್ತಾರೆ, ಖುಷಿಯಂತಹ ಔಷಧವೇ ಇಲ್ಲ ಎಂದು. ಯಾರು ಸದಾ ಖುಷಿಯಲ್ಲಿ ಇರುತ್ತಾರೆ ಅವರಿಗಾಗಿ ಅದು ಔಷಧವಾಗುವುದು. 21 ಜನ್ಮಗಳಿಗಾಗಿ ಮೋಸಿನಲ್ಲಿರುವಂತಹ ಇಂತಹ ಶಕ್ತಿಶಾಲಿ ಔಷಧಿ ಮತ್ಯಾವುದೂ ಸಹ ಇಲ್ಲ. ಈ ಔಷಧವನ್ನು ಸದಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಕೊಡುತ್ತಾ ಇರಿ, ಕುಡಿಸುತ್ತಾ ಇರಿ. ಇದೇ ಸತ್ಕಾರವಾಗಿದೆ. ಈ ಸತ್ಕಾರ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಮಾಡಬೇಕು. ಇಂತಹ ಸತ್ಕಾರ ಅಥವಾ ಪಾಲನೆಯನ್ನು ಮತ್ಯಾವುದೇ ಮನುಷ್ಯರು ಮನುಷ್ಯರಿಗೆ ಮಾಡಲು ಸಾಧ್ಯವಿಲ್ಲ. ನೀವು ಮಕ್ಕಳು ಶ್ರೀಮಂತದಂತೆ ಸರ್ವರ ಆತ್ಮಿಕ ಪಾಲನೆ ಮಾಡುತ್ತೀರಾ. ಸತ್ಯ ಸತ್ಯವಾದ ಖುಷಿಯ ಸಮಾಚಾರವೂ ಸಹ ತಂದೆಯ ಪರಿಚಯವನ್ನು ಕೊಡುವುದಾಗಿದೆ. ಮಧುರ ಮಕ್ಕಳು ತಿಳಿದಿದ್ದೀರು, ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಆಸ್ತಿ ಸಿಗುತ್ತಿದೆ. ಸತ್ಯಯುಗದಲ್ಲಿ ಭಾರತ ಜೀವನ್ಮುಕ್ತವಾಗಿತ್ತು, ಪಾವನವಾಗಿತ್ತು. ತಂದೆ ಬಹಳ ಶ್ರೇಷ್ಠವಾದ ಔಷಧವನ್ನು ಕೊಡುತ್ತಾರೆ, ಆದ್ದರಿಂದಲೇ ಮಹಿಮೆಯಿದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಕೆಯರನ್ನು ಕೇಳಿ ತಿಳಿದುಕೊಳ್ಳಿ. ಜ್ಞಾನ ಮತ್ತು ಯೋಗದ ಫಸ್ಟ್ ಕ್ಲಾಸ್ ಅದ್ಭುತವಾದ ಔಷಧ ಇದಾಗಿದೆ. ಮತ್ತು ಈ ಔಷಧ ಒಬ್ಬ ಆತ್ಮಿಕ ಸರ್ಜನ್ ಬಳಿಯೇ ಇದೆ. ಮತ್ಯಾರಿಗೂ ಸಹ ಈ ಔಷಧಿಯ ಬಗ್ಗೆ ಗೊತ್ತೇ ಇಲ್ಲ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ನಿಮಗಾಗಿ ಅಂಗೈಯಲ್ಲಿ ಮುಕ್ತಿ ಜೀವನ್ಮುಕ್ತಿಯ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ಉಡುಗೊರೆ ನನ್ನ ಬಳಿಯೇ ಇರುತ್ತದೆ. ಕಲ್ಪ ಕಲ್ಪವೂ ನಾನೇ ಬಂದು ನಿಮಗೆ ಈ ಉಡುಗೊರೆಯನ್ನು ಕೊಡುತ್ತೇನೆ. ನಂತರ ರಾವಣ ನಿಮ್ಮಿಂದ ಕದ್ದುಕೊಳ್ಳುತ್ತಾರೆ, ಕಸಿದುಕೊಳ್ಳುತ್ತಾರೆ.
ಹಾಗಾದರೆ ಈಗ ನೀವು ಮಕ್ಕಳಿಗೆ ಎಷ್ಟು ಖುಷಿಯ ನಶೆ ಏರಿರಬೇಕು. ನಿಮಗೆ ಗೊತ್ತಿದೆ, ನಮಗೆ ಒಬ್ಬರೇ ತಂದೆ ಶಿಕ್ಷಕ ಹಾಗೂ ಸತ್ಯ ಸತ್ಯವಾದ ಸದ್ಗುರುವಾಗಿದ್ದಾರೆ. ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅತಿ ಪ್ರಿಯವಾದ ತಂದೆಯಿಂದ ನಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗುವುದು. ಇದೇನಾದರೂ ಕಡಿಮೆ ಮಾತಾ? ಅಂದಾಗ ಸದಾ ಹರ್ಷಿತವಾಗಿ ಇರಬೇಕು. ಈಶ್ವರೀಯ ವಿದ್ಯಾರ್ಥಿ ಜೀವನ ಅತ್ಯ ಅಮೂಲ್ಯವಾದ ಜೀವನವಾಗಿದೆ. ಇದು ಈಗಿನ ಗಾಯನ ಆಗಿದೆ ಅಲ್ವಾ? ನಂತರ ನೀವು ಹೊಸ ಪ್ರಪಂಚದಲ್ಲಿಯೂ ಖುಷಿಯಲ್ಲಿ ಇರುತ್ತೀರಾ. ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಿಸಲಾಗುವುದು ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ಮನುಷ್ಯರಲ್ಲಂತೂ ಸತ್ಯಯುಗದ ತಿಳುವಳಿಕೆಯೇ ಇಲ್ಲ, ಆದ್ದರಿಂದ ಇಲ್ಲಿಯೇ ಆಚರಿಸುತ್ತಾ ಇರುತ್ತಾರೆ. ಆದರೆ ಈ ಹಳೆಯ ತಮೋಪ್ರಧಾನ ಪ್ರಪಂಚದಲ್ಲಂತೂ ಎಲ್ಲಿಂದ ಖುಷಿ ಬರುವುದು? ಇಲ್ಲಂತೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ. ಇದು ಎಷ್ಟೊಂದು ದುಃಖದ ಪ್ರಪಂಚವಾಗಿದೆ. ತಂದೆ ನೀವು ಮಕ್ಕಳಿಗೆ ಎಷ್ಟು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನವಾಗಿ ಇರಿ. ವ್ಯಾಪಾರ ವ್ಯವಹಾರ ಮುಂತಾದವನ್ನು ಮಾಡುತ್ತಿದ್ದರೂ ಸಹ ನನ್ನನ್ನು ನೆನಪು ಮಾಡುತ್ತೀರಿ. ಹೇಗೆ ನೆನಪು ಮಾಡುತ್ತೀರೆಂದರೆ ಪ್ರಿಯತಮ ಪ್ರಿಯತಮೆಯರಂತೆ. ಅವರಂತೂ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಿರುತ್ತಾರೆ. ಇಲ್ಲಿ ಆ ಮಾತೇ ಇಲ್ಲ. ಇಲ್ಲಂತೂ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದಿಂದ ಪ್ರಿಯತಮೆಯರಾಗಿದ್ದೀರಾ ಒಬ್ಬ ಪರಮಾತ್ಮನಿಗೆ. ತಂದೆ ಎಂದಿಗೂ ಸಹ ನಿಮ್ಮ ಪ್ರಿಯತಮೆ ಆಗುವುದಿಲ್ಲ. ನೀವು ಆ ಪ್ರಿಯತಮನೊಂದಿಗೆ ಭೇಟಿ ಮಾಡಲು ಮಿಲನ ಮಾಡಲು ನೆನಪು ಮಾಡುತ್ತಾ ಬಂದಿದ್ದೀರಾ. ಯಾವಾಗ ದುಃಖ ಹೆಚ್ಚಾಗುವುದು ಆಗ ಹೆಚ್ಚು ಸ್ಮರಿಸುತ್ತೀರಾ. ಮಹಿಮೆಯಲ್ಲಿಯೂ ಸಹ ಇದೆ. ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ, ಸುಖದಲ್ಲಿ ಯಾರೂ ಸ್ಮರಿಸುವುದಿಲ್ಲ. ಈ ಸಮಯದಲ್ಲಿ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಅದೇ ರೀತಿ ದಿನ ಕಳೆದಂತೆ ಮಾಯೆಯೂ ಸಹ ಸರ್ವಶಕ್ತಿವಂತ ತಮೋಪ್ರಧಾನವಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈಗ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ದೇಹಿ ಅಭಿಮಾನಿ ಆಗಿರಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಜೊತೆ ಜೊತೆಗೆ ದೈವಿ ಗುಣಗಳ ಧಾರಣೆ ಮಾಡಿಕೊಳ್ಳುತ್ತೀರೆಂದರೆ ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೀರಾ. ಈ ವಿದ್ಯಾಭ್ಯಾಸದಲ್ಲಿ ಮುಖ್ಯವಾದ ಮಾತೆ ನೆನಪಿನದಾಗಿದೆ. ಸರ್ವಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿಯಿಂದ ಸ್ನೇಹದಿಂದ ನೆನಪು ಮಾಡಬೇಕು. ಆ ಸರ್ವಶ್ರೇಷ್ಠ ತಂದೆಯೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಆದ್ದರಿಂದ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಅನೇಕ ಜನ್ಮಗಳ ಪಾಪ ವಿನಾಶವಾಗುವುದು. ಪತಿತ ಪಾವನ ತಂದೆ ಹೇಳುತ್ತಾರೆ, ನೀವು ಬಹಳ ಪತಿತರಾಗಿದ್ದೀರಾ, ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿರಿ. ಅದರಿಂದ ನೀವು ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗುತ್ತೀರಾ. ಪತಿತ ಪಾವನ ಎಂದು ತಂದೆಯನ್ನೇ ಕರೆಯುತ್ತಾರೆ ಅಲ್ವಾ? ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪಾವನರಾಗಬೇಕು. ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಅವಶ್ಯವಾಗಿ ಸತ್ಯಯುಗದಲ್ಲಿ ಪಾವನ ಪ್ರಪಂಚವಿತ್ತು. ಅಂದಾಗ ಎಲ್ಲರೂ ಸುಖಿಗಳಾಗಿದ್ದರು. ಈಗ ಪುನಃ ತಂದೆ ಹೇಳುತ್ತಾರೆ, ಮಕ್ಕಳೇ, ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿರಿ. ಈಗ ಇರುವುದು ಸಂಗಮ ಯುಗವಾಗಿದೆ. ಅಂಬಿಗ ಶಿವತಂದೆ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದೊಯ್ಯುತ್ತಾರೆ. ಜೀವನದ ದೋಣಿಯಂತೂ ಒಬ್ಬರದಲ್ಲ, ಇಡೀ ಪ್ರಪಂಚವೇ ಒಂದು ದೋಣಿಯಾಗಿದೆ. ಜಹಾಜ್ ಅಂದರೆ ಬೋಟ್ ಆಗಿದೆ. ಅದನ್ನು ಪಾರು ಮಾಡಿ ಕರೆದುಕೊಂಡು ಹೋಗುವಂತಹ ಅಂಬಿಗ ಒಬ್ಬ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ.
ಅದರಿಂದ ತಂದೆ ಹೇಳ್ತಾರೆ, ನೀವು ಮಧುರ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು, ನಿಮಗಾಗಿ ಸದಾ ಖುಷಿಯೇ ಖುಷಿ ಇದೆ. ವಾಹ, ಇದಂತೂ ಎಂದೂ ಕೇಳಿಲ್ಲ, ಓದಿಲ್ಲ. ಭಗವಾನು ವಾಚ್ಯವಾಗಿದೆ, ನಾನು ನೀವು ಆತ್ಮೀಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಅಂದಾಗ ಸಂಪೂರ್ಣವಾಗಿ ಕಲಿಯಬೇಕು, ಧಾರಣೆ ಮಾಡಿಕೊಳ್ಳಬೇಕು, ಪೂರ್ಣ ರೀತಿ ವಿದ್ಯಾಭ್ಯಾಸ ಮಾಡಬೇಕು. ವಿದ್ಯಾಭ್ಯಾಸದಲ್ಲಂತೂ ಸದಾ ನಂಬರ್ವಾರ್ ಆಗುತ್ತಾರೆ. ತಮ್ಮನ್ನು ತಾವು ನೋಡಿಕೊಳ್ಳಬೇಕು, ನಾನು ಉತ್ತಮನ, ಮಧ್ಯಮನ ಅಥವಾ ಕನಿಷ್ಠವಾಗಿದ್ದೇನೆಯಾ? ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ನೋಡಿಕೊಳ್ಳಿ, ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಿದ್ದೇನೆಯೇ? ಆತ್ಮೀಕ ಸೇವೆ ಮಾಡುತ್ತೇನೆಯೇ? ಏಕೆಂದರೆ ತಂದೆ ಹೇಳುತ್ತಾರೆ, ಸೇವಾದಾರಿಗಳಾಗಿರಿ, ಅನುಸರಣೆ ಮಾಡಿರಿ, ನಾನು ಬಂದಿರುವುದೇ ಸೇವೆಗಾಗಿ, ಪ್ರತಿ ದಿನ ಸೇವೆ ಮಾಡುತ್ತೇನೆ. ಆದ್ದರಿಂದ ಈ ರಥವನ್ನು ತೆಗೆದುಕೊಳ್ಳಲಾಗಿದೆ. ಈ ರಥ ರೋಗಿಯಾದರೂ ಸಹ ನಾನು ಇವರಲ್ಲಿ ಕುಳಿತು ಮುರಳಿ ಬರೆಸುತ್ತೇನೆ. ಮುಖದಿಂದ ಮಾತನಾಡಲು ಸಾಧ್ಯವಿಲ್ಲ ಎಂಬ ಪಕ್ಷದಲ್ಲಿ ಬರೆಸಲಾಗುವುದು. ಅದರಿಂದ ಮಕ್ಕಳಿಗೆ ಮುರುಳಿ ಮಿಸ್ ಆಗಬಾರದು ಎಂದು. ಅಂದಾಗ ನಾನು ಸಹ ಸೇವೆಯಲ್ಲಿಯೇ ಇದ್ದೇನೆ ಅಲ್ವಾ? ಇದು ಆತ್ಮೀಕ ಸೇವೆಯಾಗಿದೆ. ನೀವು ಸಹ ತಂದೆಯ ಸೇವೆಯಲ್ಲಿ, ಈಶ್ವರನ ಸೇವೆಯಲ್ಲಿ ತೊಡಗಿರಿ. ತಂದೆಯೇ ನಿಮ್ಮನ್ನು ಪೂರ್ತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಅದರಲ್ಲಿ ಯಾರು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ ಅವರನ್ನೇ ಮಹಾವೀರರೆಂದು ಕರೆಯಲಾಗುವುದು. ಯಾರು ತಂದೆಯ ನಿರ್ದೇಶನದ ಅನುಸಾರವಾಗಿ ನಡೆಯುತ್ತಾರೆ, ಯಾರು ಮಹಾವೀರರಾಗಿದ್ದಾರೆ ಎಂಬುದನ್ನು ತಂದೆ ನೋಡುತ್ತಾರೆ. ತಂದೆಯ ಆಜ್ಞೆಯಿದೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರ ಸಹೋದರ ಅಂದರೆ ಆತ್ಮರನ್ನು ನೋಡಿರಿ, ಈ ಶರೀರವನ್ನು ಮರೆಯಿರಿ. ತಂದೆಯೂ ಸಹ ಶರೀರವನ್ನು ನೋಡುವುದಿಲ್ಲ. ತಂದೆಯೇ ಹೇಳುತ್ತಾರೆ, ನಾನು ಆತ್ಮರನ್ನು ನೋಡುತ್ತೇನೆ. ಈ ತಿಳುವಳಿಕೆಯು ಇದೆ, ಆತ್ಮ ಶರೀರವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ. ನಾನು ಸಹ ಈ ಶರೀರದಲ್ಲಿ ಬರುತ್ತೇನೆ, ಲೋನ್ ಪಡೆದುಕೊಳ್ಳಲಾಗಿದೆ. ಶರೀರದೊಂದಿಗೆ ಆತ್ಮ ಓದಲು ಸಾಧ್ಯ. ತಂದೆಯ ಸ್ಥಾನವೂ ಇಲ್ಲಿದೆ, ಇದು ಅಕಾಲ ಸಿಂಹಾಸನವಾಗಿದೆ. ಆತ್ಮ ಅಕಾಲ ಮೂರ್ತಿಯಾಗಿದೆ. ಆತ್ಮ ಎಂದಿಗೂ ಸಹ ಚಿಕ್ಕದು ದೊಡ್ಡದು ಆಗುವುದಿಲ್ಲ, ಶರೀರವಷ್ಟೇ ಚಿಕ್ಕದು ದೊಡ್ಡದಾಗುವುದು. ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರ ಸಿಂಹಾಸನ ಈ ಭ್ರುಕುಟಿಯ ಮಧ್ಯದಲ್ಲಿದೆ. ಶರೀರವಂತೂ ಎಲ್ಲರದು ಭಿನ್ನ ಭಿನ್ನವಾಗಿರುತ್ತದೆ. ಕೆಲವರ ಅಕಾಲ ಸಿಂಹಾಸನ ಪುರುಷನದಾಗಿದೆ, ಕೆಲವರದು ಅಕಾಲ ಸಿಂಹಾಸನ ಸ್ತ್ರೀಯರದಾಗಿದೆ, ಕೆಲವರ ಅಕಾಲ ಸಿಂಹಾಸನ ಮಗುವಿನದಾಗಿದೆ. ತಂದೆ ಕುಳಿತು ಮಕ್ಕಳಿಗೆ ಆತ್ಮೀಕ ಡ್ರಿಲ್ ಕಲಿಸುತ್ತಿದ್ದಾರೆ. ಯಾವಾಗ ಅನ್ಯರ ಜೊತೆ ಮಾತನಾಡುತ್ತೀರಾ, ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ನಾನು ಆತ್ಮ ಇಂತಹ ಸಹೋದರನೊಂದಿಗೆ ಮಾತನಾಡುತ್ತಿದ್ದೇನೆ. ಶಿವ ತಂದೆಯನ್ನು ನೆನಪು ಮಾಡಿರಿ ಎಂದು ತಂದೆಯ ಆದೇಶವನ್ನು ಕೊಡುವೆನು. ಈ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುವುದು. ಚಿನ್ನದಲ್ಲಿ ಅಲಾಯ್ ಮಿಕ್ಸ್ ಆಗಿದ್ದಾಗ ಚಿನ್ನದ ಬೆಲೆ ಕಡಿಮೆಯಾಗುವುದು. ನೀವು ಆತ್ಮರಲ್ಲಿಯೂ ಸಹ ತುಕ್ಕು ಹಿಡಿದಿರುವುದರಿಂದ ಬೆಲೆ ಇಲ್ಲದಂತಾಗಿದ್ದೀರಾ. ಈಗ ಪುನಃ ಪಾವನರು ಆಗಬೇಕಾಗಿದೆ. ಈಗ ನೀವು ಆತ್ಮರಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ. ಆ ನೇತ್ರದಿಂದ ತಮ್ಮ ಸಹೋದರರನ್ನು ನೋಡಿರಿ. ಸಹೋದರ ಸಹೋದರರನ್ನು ನೋಡುವುದರಿಂದ ಕರ್ಮೇಂದ್ರಿಯಗಳು ಎಂದಿಗೂ ಚಂಚಲವಾಗುವುದಿಲ್ಲ. ರಾಜ್ಯ ಭಾಗ್ಯ ಪಡೆದುಕೊಳ್ಳಬೇಕು, ವಿಶ್ವಕ್ಕೆ ಮಾಲೀಕರಾಗಬೇಕೆಂದರೆ ಇಷ್ಟು ಪರಿಶ್ರಮ ಪಡಬೇಕು. ಸಹೋದರ ಸಹೋದರ ಎಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಟ್ಟಾಗ ಅಭ್ಯಾಸ ಪರಿಪಕ್ವವಾಗುವುದು. ನೀವೆಲ್ಲರೂ ಸತ್ಯ ಸತ್ಯವಾದ ಸಹೋದರರಾಗಿದ್ದೀರಾ. ತಂದೆಯೂ ಸಹ ಮೇಲಿಂದ ಬಂದಿದ್ದಾರೆ, ನೀವು ಸಹ ಬಂದಿದ್ದೀರಾ. ತಂದೆ ಮಕ್ಕಳ ಸಹಿತವಾಗಿ ಸೇವೆ ಮಾಡುತ್ತಿದ್ದಾರೆ. ಸೇವೆ ಮಾಡುವ ಸಾಹಸ ತಂದೆ ಕೊಡುತ್ತಾರೆ, ಸಾಹಸ ಮಕ್ಕಳದು.
ಸಹಯೋಗ ತಂದೆಯದು. ಅಂದಾಗ ನಾನು ಆತ್ಮ ಸಹೋದರನಿಗೆ ಓದಿಸುತ್ತಿದ್ದೇನೆ ಎಂಬ ಅಭ್ಯಾಸವನ್ನು ಪಕ್ಕ ಮಾಡಿಕೊಳ್ಳಬೇಕು. ಆತ್ಮ ಓದುತ್ತೆ ಅಲ್ವಾ, ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುವುದು. ಅದು ಆತ್ಮಿಕ ತಂದೆಯಿಂದಲೇ ಸಿಗುವುದು. ಸಂಗಮ ಯುಗದಲ್ಲಿಯೇ ತಂದೆ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ನೀವು ಅಶರೀರಿಯಾಗಿ ಬಂದಿದ್ದೀರಾ, ಮತ್ತೆ ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೀರಾ. ಈಗ ಪುನಃ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡುವ ಪರಿಶ್ರಮ ಪಡಬೇಕು. ನೀವು ಮಕ್ಕಳು ತಮಗಾಗಿ ಪರಿಶ್ರಮ ಪಡಬೇಕಾಗಿದೆ. ಅನ್ಯರಿಗೇನೋಗುವುದು, ಮನೆಯೇ ಮೊದಲ ಪಾಠಶಾಲೆ. ಅಂದರೆ ಅರ್ಥ, ಮೊದಲು ಸ್ವಯಂವನ್ನು ಆತ್ಮ ಎಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿದಾಗ ಬಹಳ ಚೆನ್ನಾಗಿ ಜ್ಞಾನದ ಬಾಣ ನಾಟುವುದು. ಈ ರೀತಿ ಹರಿತ ತುಂಬಬೇಕು. ಪರಿಶ್ರಮ ಪಟ್ಟರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ತಂದೆ ಬಂದಿರುವುದೇ ಫಲ ಕೊಡಲು. ಅಂದಾಗ ಪರಿಶ್ರಮ ಅಂತೂ ಪಡಬೇಕಾಗುವುದು. ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕಾಗುವುದು. ಯಾರಾದರೂ ನಿಮಗೆ ಉಲ್ಟಾ ಸುಲ್ಟಾ ಮಾತುಗಳನ್ನೇನಾದರೂ ಹೇಳಿದರೆ ನೀವು ಶಾಂತವಾಗಿ ಇರಬೇಕು. ಶಾಂತವಾಗಿದ್ದರೆ ಅನ್ಯರು ಏನು ಮಾಡ್ತಾರೆ? ಎರಡು ಕೈ ಸೇರಿದಾಗಲೇ ಚಪ್ಪಾಳೆಯಾಗುವುದು ಅಲ್ವಾ? ಒಬ್ಬರ ಮುಖದಿಂದ ಚಪ್ಪಾಳೆಯಾಯಿತು, ಮತ್ತೊಬ್ಬರು ಶಾಂತವಾಗಿದ್ದರೆ ಅವರು ಸಹ ಸ್ವತಃವಾಗಿ ಶಾಂತವಾಗುತ್ತಾರೆ. ಕೈ ಕೈ ಸೇರುವುದರಿಂದಲೇ ಶಬ್ದವಾಗುವುದು. ಮಕ್ಕಳು ಪರಸ್ಪರದಲ್ಲಿ ಅನ್ಯ ಆತ್ಮರ ಕಲ್ಯಾಣವನ್ನು ಮಾಡಬೇಕು. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಸದಾ ಖುಷಿಯಲ್ಲಿ ಇರಬೇಕೆಂದು ಬಯಸುವುದಾದರೆ ಮನ್ಮನಾಭವ ಆಗಿರಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆತ್ಮರ ಕಡೆ ನೋಡಿ. ಸಹೋದರರಿಗೆ ಈ ಜ್ಞಾನವನ್ನು ಕೊಡಿ. ಈ ಅಭ್ಯಾಸ ಆಗುವುದರಿಂದ ಕೆಟ್ಟ ದೃಷ್ಟಿ ಮೋಸ ಮಾಡುವುದಿಲ್ಲ. ಜ್ಞಾನದ ಮೂರನೆಯ ನೇತ್ರದಿಂದ ಮೂರನೇ ನೇತ್ರವನ್ನು ನೋಡಿ. ತಂದೆಯೂ ಸಹ ನಾವು ಆತ್ಮರನ್ನೇ ನೋಡುತ್ತಾರೆ. ಸದಾ ಆತ್ಮರನ್ನೇ ನೋಡುವ ಪ್ರಯತ್ನ ಪಡಬೇಕು. ಶರೀರವನ್ನು ನೋಡಲೇಬಾರದು. ಯೋಗ ಮಾಡಿಸುವಾಗಲೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರರನ್ನು ನೋಡುತ್ತಾ ಇದ್ದಾಗ ಸೇವೆ ಬಹಳ ಚೆನ್ನಾಗಿ ಆಗುವುದು. ತಂದೆ ಹೇಳುತ್ತಾರೆ, ಸಹೋದರರಿಗೆ ತಿಳಿಸಿರಿ. ಎಲ್ಲ ಸಹೋದರರಿಗೂ ತಂದೆಯಿಂದ ಆಸ್ತಿ ಸಿಗುವುದು. ಈ ಆತ್ಮೀಕ ಜ್ಞಾನ ಒಂದು ಬಾರಿಯಷ್ಟೇ ನೀವು ಬ್ರಾಹ್ಮಣ ಮಕ್ಕಳಿಗೆ ಸಿಗುವುದು. ನೀವು ಬ್ರಾಹ್ಮಣರೇ ಮತ್ತು ದೇವತೆಗಳಾಗುತ್ತೀರಾ. ಈ ಸಂಗಮ ಯುಗವನ್ನು ಬಿಡಬಾರದು. ಇಲ್ಲದಿದ್ದರೆ ತಾವು ಹೇಗೆ ಪಾರಾಗುತ್ತೀರಾ? ಇದು ಅದ್ಭುತವಾದ ಸಂಗಮ ಯುಗ ಆಗಿದೆ. ಅಂದಾಗ ಮಕ್ಕಳು ಆತ್ಮೀಕ ಯಾತ್ರೆಯಲ್ಲಿ ಇರುವ ಅಭ್ಯಾಸವನ್ನು ಮಾಡಬೇಕು. ನಿಮಗಾಗಿ ಲಾಭದ್ದೇ ಮಾತಾಗಿದೆ. ತಂದೆಯ ಶಿಕ್ಷಣವನ್ನು ಸಹೋದರರಿಗೆ ಕೊಡಬೇಕಾಗಿದೆ. ತಂದೆ ತಿಳಿಸುತ್ತಾರೆ, ನಾನು ನೀವು ಆತ್ಮರಿಗೆ ತಿಳುವಳಿಕೆ ಕೊಡುತ್ತಿದ್ದೇನೆ. ಆತ್ಮವನ್ನೇ ನೋಡುತ್ತೇನೆ. ಮನುಷ್ಯರು ಮನುಷ್ಯರ ಜೊತೆ ಮಾತನಾಡುವಾಗ ಅವರ ಮುಖವನ್ನು ನೋಡುತ್ತಾರೆ ಅಲ್ವಾ? ನೀವು ಆತ್ಮನ ಜೊತೆ ಮಾತನಾಡುತ್ತೀರಾ. ಆದ್ದರಿಂದ ಆತ್ಮನನ್ನೇ ನೋಡಬೇಕು. ಬಲಿ ಶರೀರದ ಮೂಲಕ ತಿಳುವಳಿಕೆ ಕೊಡುತ್ತೀರಾ, ಆದರೆ ಇದರಲ್ಲಿ ಶರೀರದ ಪರಿವೆಯನ್ನು ಸಹ ಬಿಡಬೇಕಾಗಿದೆ. ಪರಮಾತ್ಮ ತಂದೆ ಈ ಜ್ಞಾನವನ್ನು ನಮಗೆ ಕೊಡುತ್ತಿದ್ದಾರೆಂದು ನೀವು ಆತ್ಮ ತಿಳಿದುಕೊಳ್ಳುತ್ತೀರಾ. ತಂದೆಯು ಹೇಳುತ್ತಾರೆ, ಆತ್ಮರನ್ನು ನೋಡುತ್ತೇನೆ. ಆತ್ಮರು ಸಹ ಹೇಳುತ್ತಾರೆ, ನಾವು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆ, ಅವರಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ಇದಕ್ಕೆ ಆತ್ಮ ಆತ್ಮನ ಜೊತೆ ಆಧ್ಯಾತ್ಮಿಕ ಜ್ಞಾನದ ಲೇವಾದೇವಿ ಮಾಡುತ್ತಿದೆ ಎಂದು ಹೇಳಲಾಗುವುದು. ಆತ್ಮನಲ್ಲಿಯೇ ಜ್ಞಾನವಿದೆ, ಆತ್ಮನಿಗೆ ಕೊಡಬೇಕಾಗುವುದು. ಇದು ಹೇಗೆಂದರೆ ಹರಿತವಿದ್ದಂತೆ.
ನೀವು ಹೇಳುವ ಜ್ಞಾನದಲ್ಲಿ ಹರಿತವಿದ್ದಾಗ ಯಾರಿಗಾದರೂ ತಿಳಿಸಿದಾಗ ತಕ್ಷಣ ಬಾಣ ನಾಟುವುದು. ತಂದೆ ಹೇಳುತ್ತಾರೆ, ಬಾಣ ನಾಟುವುದು ಅಥವಾ ಇಲ್ಲವೋ ಎಂದು ಅಭ್ಯಾಸ ಮಾಡಿ ನೋಡಿ. ಈ ಹೊಸ ಅಭ್ಯಾಸ ಮಾಡಿಕೊಂಡಾಗಲೇ ಶರೀರದ ಪರಿವೇ ಹೊರಟು ಹೋಗುವುದು, ಮಾಯೆಯ ಬಿರುಗಾಳಿ ಕಡಿಮೆ ಬರುವುದು, ಕೆಟ್ಟ ಸಂಕಲ್ಪಗಳು ಬರುವುದಿಲ್ಲ, ಕೆಟ್ಟ ದೃಷ್ಟಿಯೂ ಇರುವುದಿಲ್ಲ. ನಾವಾತ್ಮರು 84 ಜನ್ಮಗಳ ಚಕ್ರವನ್ನು ಸುತ್ತಿ ಬಂದೆವು. ಈ ನಾಟಕ ಈಗ ಪೂರ್ಣವಾಗುವುದಿದೆ. ಅದಕ್ಕಾಗಿ ಈಗ ತಂದೆಯ ನೆನಪಿನಲ್ಲಿ ಇರಬೇಕು. ಈ ನೆನಪಿನಿಂದಲೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಾ, ಸತೋಪ್ರಧಾನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ. ಇದೆಷ್ಟು ಸಹಜವಾಗಿದೆ. ತಂದೆಗೆ ಗೊತ್ತಿದೆ, ಮಕ್ಕಳಿಗೆ ಈ ಶಿಕ್ಷಣ ಕೊಡುವುದು ಸಹ ನನ್ನ ಪಾತ್ರವಾಗಿದೆ. ಇದೇನು ಹೊಸ ಮಾತಲ್ಲ. ಪ್ರತಿ 5000 ವರ್ಷಗಳ ನಂತರ ಶಿವತಂದೆ ಬರಬೇಕಾಗುವುದು. ತಂದೆ ಹೇಳ್ತಾರೆ, ಇದರಲ್ಲಿ ನಾನು ಬಂಧಿತನಾಗಿದ್ದೇನೆ. ಕುಳಿತು ಮಕ್ಕಳಿಗೆ ತಿಳಿಸುತ್ತೇನೆ, ಮಧುರ ಮಕ್ಕಳೇ, ಆತ್ಮೀಕ ನೆನಪಿನ ಯಾತ್ರೆಯಲ್ಲಿ ಇದ್ದಾಗ ಅಂತಿಮತಿ ಸುಗತಿಯಾಗುವುದು. ಇದು ಅಂತ್ಯಕಾಲವಾಗಿದೆ ಅಲ್ವಾ? ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಸದ್ಗತಿಯಾಗುವುದು, ನೆನಪಿನ ಯಾತ್ರೆಯಿಂದ ಬುನಾದಿ ಶಕ್ತಿಶಾಲಿ ಆಗುವುದು. ನೀವು ಮಕ್ಕಳಿಗೆ ದೇಹಿ ಅಭಿಮಾನಿಯಾಗುವ ಈ ಶಿಕ್ಷಣ ಒಂದೇ ಬಾರಿ ಸಿಗುವುದು. ಇದೆಷ್ಟು ಅದ್ಭುತವಾದ ಜ್ಞಾನವಾಗಿದೆ. ಬಾಬಾರವರು ಅದ್ಭುತ ಅಂದಾಗ ಬಾಬಾರವರ ಜ್ಞಾನವೂ ಸಹ ಅದ್ಭುತವಾಗಿದೆ. ಇದನ್ನು ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ. ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಆತ್ಮನಿಗೆ ಜ್ಞಾನ ಕೊಡಿ. ಮೂರನೆಯ ನೇತ್ರದಿಂದ ಸಹೋದರರನ್ನು ನೋಡಬೇಕು, ಅಂದರೆ ಆತ್ಮರನ್ನೇ ನೋಡಬೇಕು. ಈ ಅಭ್ಯಾಸ ಮಾಡಿ. ಇದರಲ್ಲಿಯೇ ಬಹಳ ಪರಿಶ್ರಮವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಜ್ಞಾನದ ಮೂರನೆಯ ನೇತ್ರದಿಂದ ಆತ್ಮನನ್ನು ನೋಡುವ ಅಭ್ಯಾಸ ಮಾಡಬೇಕು, ಪ್ರಯತ್ನ ಪಡಬೇಕು. ಸದಾ ಆತ್ಮನನ್ನೇ ನೋಡುವಂತೆ, ಶರೀರವನ್ನು ಅಲ್ಲ. ಇದರಿಂದ ಕೆಟ್ಟ ವಿಚಾರಗಳು ಸಹ ಬರುವುದಿಲ್ಲ, ಕೆಟ್ಟ ಸಂಕಲ್ಪಗಳು ಸಹ ಸಮಾಪ್ತಿಯಾಗುತ್ತವೆ. ಎರಡನೇದು, ಚಪ್ಪಾಳೆ ಎರಡು ಕೈಗಳಿಂದ ಬರುತ್ತದೆ. ಆದ್ದರಿಂದ ಯಾವಾಗ ಯಾರಾದರೂ ಉಲ್ಟಾ ಮಾತನ್ನು ಹೇಳುತ್ತಾರೆ ಆಗ ಶಾಂತವಾಗಿ ಇರಬೇಕು. ಒಂದು ವೇಳೆ ನೀವು ಶಾಂತವಾಗಿದ್ದರೆ ಸ್ವತಃವಾಗಿ ಅನ್ಯರೂ ಸಹ ಶಾಂತವಾಗುತ್ತಾರೆ. ಅಂದರೆ ಯಾರಾದರೂ ಮಾತಾಡ್ತಾರೆ, ಆಗ ನಾವು ಮಾತನಾಡಿದಾಗ ಏನಾಗುತ್ತೆ, ಅಲ್ಲಿನ್ನೂ ಜಾಸ್ತಿ ಆಗತ್ತೆ, ಘರ್ಷಣೆ ಆಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಾದರೂ ಮಾತಾಡ್ತಾರೆ ಉಲ್ಟಾ ಸುಲ್ಟಾ ಅಂದಾಗ ನೀವು ಸುಮ್ಮನೆ ಇರಿ, ನಂತರ ಅವರು ಸಹ ಶಾಂತವಾಗಿಬಿಡ್ತಾರೆ. ವರದಾನ, ಬ್ರಹ್ಮ ತಂದೆಯ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡುವಂತಹ ಸುಪುತ್ರ ಹಾಗೂ ಸಮಾನ ಭವ. ವರದಾನದ ವಿಶ್ಲೇಷಣೆ, ಬ್ರಹ್ಮ ಬಾಬಾರವರ ಜೊತೆಗೆ ನಮಗೆ ಬಹಳ ಪ್ರೀತಿ ಇದೆ, ಈ ರೀತಿ ಹೇಳುತ್ತೀರಾ ಅಲ್ವಾ ಅಂದಾಗ ಪ್ರೀತಿಯ ಸಂಕೇತವಾಗಿದೆ. ತಂದೆಯ ಪ್ರೀತಿ ಯಾರ ಜೊತೆ ಇತ್ತು ಅವರ ಜೊತೆ ಪ್ರೀತಿ ಇರಬೇಕು. ಬ್ರಹ್ಮ ಬಾಬರವರಿಗೆ ಶಿವತಂದೆಯ ಜೊತೆ ಪ್ರೀತಿ ಇತ್ತು ಅಂದಾಗ ನಮಗೂ ಶಿವತಂದೆಯ ಜೊತೆಗೆ ಪ್ರೀತಿ ಇರಬೇಕು. ಯಾವುದೇ ಕರ್ಮವನ್ನು ಮಾಡಿ, ಕರ್ಮ ಮಾಡುವ ಮುನ್ನ, ಮಾತನಾಡುವ ಮುನ್ನ, ಸಂಕಲ್ಪ ಮಾಡುವ ಮುನ್ನ ಪರೀಕ್ಷಿಸಿಕೊಳ್ಬೇಕಾಗಿದೆ. ಇದು ಬ್ರಹ್ಮ ಬಾಬರವರಿಗೆ ಪ್ರಿಯವಾಗಿದೆಯಾ? ಬ್ರಹ್ಮ ಬಾಬರವರಲ್ಲಿ ವಿಶೇಷವಾಗಿ ಇದೇ ವಿಶೇಷತೆ ಇತ್ತು. ಯೋಚಿಸಿರುವುದನ್ನು
ಮಾಡುತ್ತಾ ಇದ್ರು, ಏನು ಯೋಚನೆ ಮಾಡುತ್ತಾ ಇದ್ರು ಅದನ್ನು ಮಾಡುತ್ತಾ ಇದ್ರು, ಏನು ಹೇಳುತ್ತಾ ಇದ್ರು ಅದನ್ನು ಮಾಡುತ್ತಾ ಇದ್ರು. ವಿರೋಧವಿದ್ದರೂ ಸಹ ಸದಾ ತಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾ ಇದ್ರು. ಅಂದಾಗ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಕೊಡುವುದು ಅಂದರೆ ತಂದೆಯನ್ನು ಅನುಸರಿಸುತ್ತಾ ಸುಪುತ್ರ ಹಾಗೂ ಸಮಾನರಾಗುವುದು. ಸ್ಲೋಗನ್: ಯಾರ ಸಂಕಲ್ಪದಲ್ಲಿಯೋ ದುಃಖದ ಪ್ರಕಂಪನಗಳು ಬರುವುದಿಲ್ಲವೋ ಅವರೇ ಅದೃಷ್ಟಶಾಲಿ ಆತ್ಮರು. ಈ ದಿನ ಪೂರ್ತಿ ಲವಲೀನ ಸ್ಥಿತಿಯಲ್ಲಿ ಸ್ಥಿತರಾಗಿರಲು ವಿಶೇಷ ಮಹಾವಾಕ್ಯಗಳಾಗಿದೆ ಅಥವಾ ಹೋಮ್ವರ್ಕ್ ಆಗಿದೆ. ಪರಮಾತ್ಮನ ಪ್ರೀತಿ ಅಕೂಟವಾಗಿದೆ, ಅಟಲವಾಗಿದೆ, ಸರ್ವರಿಗೂ ಪ್ರಾಪ್ತಿಯಾಗಲು ಸಾಧ್ಯವಾಗುವಷ್ಟು ಇದೆ. ಆದರೆ ಪರಮಾತ್ಮನ ಪ್ರೀತಿಯ ಪ್ರಾಪ್ತಿಯ ವಿಧಿಯಾಗಿದೆ ಭಿನ್ನರಾಗಿರುವುದು. ಎಷ್ಟೆಷ್ಟು ಭಿನ್ನವಾಗಿರುತ್ತೀರಾ ಅಷ್ಟು ಪರಮಾತ್ಮನ ಪ್ರೀತಿಯ ಅಧಿಕಾರ ಪ್ರಾಪ್ತವಾಗುವುದು. ಇಂತಹ ಭಿನ್ನ ಮತ್ತು ಪ್ರಿಯವಾದ ಆತ್ಮರೇ ಲವಲೀನ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ. ಓಂ ಶಾಂತಿ.